ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ. ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2021-22 ಸಾಲಿನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೆಲ್ಲ ಖುಷಿ ವಿಷಯ. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರಾ ಅಥವಾ ಇಲ್ಲ. ಯಾಕಂದರೆ ಇನ್ನೂರು ಕೂಡ ನಮ್ಮದು ಅಡ್ಮಿಷನ್ ರಿಸಲ್ಟ್ ಬಂದಿಲ್ಲ, ಇನ್ನೂರು ಕೂಡ ರಿಸಲ್ಟ್ ಬಂದಿಲ್ಲ, ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಬಂದಿಲ್ಲ. ಯಾವ ಥರ ಅರ್ಜಿ ಸಲ್ಲಿಸೋದು, ಮತ್ತು ಇನ್ನೂ ಕೂಡ ನಮ್ಮದು ಕೆಲವೊಂದು ವಿದ್ಯಾರ್ಥಿಗಳದ್ದು ರಿಜಿಸ್ಟರ್ ನಂಬರ್ ಮ್ಯಾಪ್ ಆಗಿಲ್ಲ, ಆಮೇಲೆ ಲಿಂಕ್ ಕೂಡ ತೋರಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಅವ್ರಿಗೆಲ್ಲ ಖುಷಿ ವಿಷಯ ಏನಪ್ಪಾ ಅಂದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ 2021-22 ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಡೇಟ್ ರಿನ್ಯೂವಲ್ ಇರ್ಬೋದು, ಆಮೇಲೆ ಫ್ರೆಶ್ ಆಗಿ ಹಾಕುವಂಥ ವಿದ್ಯಾರ್ಥಿ ಎರಡಿಗೂ ಕೂಡ ಏನಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಎಲ್ಲಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಅಫಿಷಿಯಲ್ ಆರ್ಡರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆ ನೋಡೋಕೆ ಟ್ರೈ ಮಾಡಿ. ಹಾಗೆ ನಿಮ್ಮ ಲೈಕು ಶೇರು ಸಬ್ಸ್ಕ್ರೈಬಿಂದ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಿಮಗೆ ಹೊಸ ನೋಟಿಫಿಕೇಶನ್ ವಿಡಿಯೋದ ಲಿಂಕು ಕೂಡ ಇಮಿಡಿಯೇಟ್ ಆಗಿ ಸಿಗುತ್ತೆ. ಫ್ರೆಂಡ್ಸ್ ನೋಡಿ, SSP ವಿದ್ಯಾರ್ಥಿ ವೇತಿಗೆ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಈ ಮುಂಚೆ ಏನಪ್ಪ ಅಂದರೆ 31-12-2021 ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಆರ್ಡರ್ ಕೂಡ ಇಶ್ಯೂ ಆಗಿತ್ತು. ಅದನ್ನು ರಿವೈಸ್ ಮಾಡಿದ್ದಾರೆ, ಹೊಸ ಡೇಟ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹೊಸ ಡೇಟ್ ಏನಿದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಡೇಟ್ ಕೂಡ ಏನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಿಂದೂ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಯಾರು ಅರ್ಜಿ ಸಲ್ಲಿಸ್ತಾ ಇದ್ದರು ಅವರೆಲ್ಲರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. 2021-22 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ವೇತಿಗಳಿಗೆ ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಂಯೋಜನೆಗಳಿಗೆ ಈ ಮುಂಚೆ 31-12-2021 ಕೂಡ ಎಕ್ಸ್ಟೆಂಡ್ ಮಾಡಿದ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಬಟ್ ಇದನ್ನೇನಂದ್ರೆ ಈಗ ಚೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್, ಹೊಸ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದನ್ನು ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ನೋಡಿದ ಅಫಿಷಿಯಲ್ ಆರ್ಡರ್ ಇವತ್ತು ತಾನೇ ಬಂದಿರತಕ್ಕಂಥ ಒಂದು ಆರ್ಡರ್ 31-12-2021 ಬಂದಿರತಕ್ಕಂಥ ಆರ್ಡರ್. ಈ ಆರ್ಡರ್ನಲ್ಲಿ ಏನಿದೆ ನೋಡಿ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರವರ್ಗ 1 ಅಲೆಮಾರಿ ವಿದ್ಯಾರ್ಥಿಗಳಿಂದ 2021-22 ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡತಕ್ಕಂಥ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಶುಲ್ಕ ವಿನಾಯಿತಿ ಇರ್ಬೋದು, ಅದರ ಜೊತೆಗೆ ವಿದ್ಯಾರ್ಥಿ ವೇತನ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಂಯೋಜನೆಗೆ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನಿಸಿದ್ವಿ. ಆ ಅರ್ಜಿ ಆಹ್ವಾನಿಸಿರ್ತಕ್ಕಂಥ ಡೇಟ್ನ ಏನಂದರೆ ಈ ಮುಂಚೆ 31-12-2021 ಕೂಡ ಅವಕಾಶನ ಕಲ್ಪನೆ ಮಾಡಿದ್ರು. ಬಟ್ ಅದನ್ನೇನು ಮಾಡಿದ್ದಾರೆ ಈಗ ಅಂದರೆ ಫ್ರೆಂಡ್ಸ್ ನೋಡಿ, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನೇನಂದರೆ ಅಂತಿಮ ದಿನಾಂಕವನ್ನು, ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಿಸುವಂತೆ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳಿಗೆ ಮನವಿ ಸಲ್ಲಿಸಿದ್ದು ಪ್ರಯುಕ್ತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಸಲ್ಲಿಸುವ ದಿನಾಂಕವನ್ನು 31-12-2022 ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದರೆ ಇದು ಖುಷಿ ವಿಷಯನೇ ಫ್ರೆಂಡ್ಸ್. ಸಾಕಷ್ಟು ಜನ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಆಗ್ತಾ ಇತ್ತು, ಇನ್ನೂ ಕೂಡ ನಮ್ಮದು ರಿಜಿಸ್ಟರ್ ನಂಬರ್ ಬಂದಿಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ರಿಜಿಸ್ಟರ್ ನಂಬರ್ ಬಂದಿಲ್ಲ, ಆಮೇಲೆ ಬೋರ್ಡಿಂದ ರಿಜಿಸ್ಟರ್ ನಂಬರ್ ಬಂದಿಲ್ಲ, ಆಮೇಲೆ ನಮ್ಮದು ಇನ್ನೂ ಫೀ ರಿಸಿಪ್ಟ್ಗಳು ಬಂದಿಲ್ಲ, ಇನ್ನೂ ಕೂಡ ಅಡ್ಮಿಷನ್ ಆಗಿಲ್ಲ, ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಮುಗಿದಿಲ್ಲ, ಡಿಪ್ಲೊಮಾ ಸಿಟಿ ಕೌನ್ಸಿಲಿಂಗ್ ಕೂಡ ಮುಗಿದಿಲ್ಲ, ಆಮೇಲೆ ಲ್ಯಾಟ್ರಲ್ ಎಂಟ್ರಿ ಹೋಗ್ತಕ್ಕಂಥ ವಿದ್ಯಾರ್ಥಿ ಕೂಡ ಮುಗಿದಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು 31-12-2022 ಅಂದರೆ ಜನವರಿ 31-2022 ಮುಂದಿನ ವರ್ಷ ಜನವರಿ 31 ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಇದನ್ನು. ಅದ್ರ ಜೊತೆಗೆ ಏನಂದರೆ ಫ್ರೆಂಡ್ಸ್ ನೋಡಿ, ಇದು ಅಫಿಷಿಯಲ್ ಆರ್ಡರ್ ಬಂದಿರತಕ್ಕಂಥ, ಇವತ್ತು ತಾನೇ ಬಂದಿರತಕ್ಕಂಥ ಆರ್ಡ್ರು 13-12-2021 ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಕೂಡ ಇದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2021-22 ಸಾಲಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ವಿದ್ಯಾರ್ಥಿಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಂಯೋಜನೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು 31-12-2021 ನಿಗದಿಪಡಿಸಲಾಗಿತ್ತು. ಬಟ್ ಏನಪ್ಪಾ ಅಂದರೆ ಸಾಕಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಸಲ್ಲಿಸಿಕೆ ದಿನಾಂಕವನ್ನು 31-2022 ವಿಸ್ತರಿಸಲಾಗಿದೆ ಅಂತೇಳಿ ಹಾಕಿದ್ದಾರೆ ಅಫಿಷಿಯಲ್ ಆರ್ಡರು. ಇದನ್ನು ಕಮಿಷನರು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬೆಂಗಳೂರು ಅಫಿಷಿಯಲ್ ಹೊರಡಿಸಿದ್ದಾರೆ. ಮತ್ತು ಇದನ್ನೇನಪ್ಪ ಅಂದರೆ 3 ದಿನಗಳ ಕಾಲ ಪ್ರಚಾರ ಪಡಿಸಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದೇನಪ್ಪ ಅಂದರೆ ವೆಬ್ಸೈಟ್ನಲ್ಲಿ ನಾಳೆ ಬರುತ್ತೆ, ಮತ್ತು ಅದ್ರ ಜೊತೆಗೆ ಪೇಪರ್ನಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ನ್ಯೂಸ್ ಫ್ರೆಂಡ್ಸ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ 2021-22 ಸಾಲಿನಲ್ಲಿ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಪ್ರವರ್ಗ 1 ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 2A, 3A, 3B ಮತ್ತು ಅದರ ಜೊತೆಗೆ 2B ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಮಾಡ್ತಾರಲ್ಲ ಅಂತ ಕೇಳಿದ್ರು. ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಅಫಿಷಿಯಲ್ ಆರ್ಡರ್ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೋಡಿ, ಆಯುಕ್ತರ ಕಚೇರಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯವರು ಇವರು ಅಫಿಷಿಯಲಿ ಹೊರಡಿರ್ತಕ್ಕಂಥ ಆರ್ಡರ್ ಕಾಪಿ ಇದು. ಸೊ ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋ ಒಂದು ರಿಕ್ವೆಸ್ಟ್ ಬೇಸ್ಕರ ಅವ್ರಿಗೋಸ್ಕರ ಅಪ್ಡೇಟ್ ಮಾಡ್ತಾ ಇದ್ದೀನಿ.
ಸೊ ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಳ್ಳಿ, ಮತ್ತು ಅದ್ರ ಜೊತೆಗೆ ಯಾರ್ಯಾರು ಅಪ್ಲಿಕೇಶನ್ ಇನ್ನೂ ಸಬ್ಮಿಷನ್ ಮಾಡಿಲ್ಲ, ಇದು ಎರಡು ವಿದ್ಯಾರ್ಥಿಗಳು ಅಪ್ಲೈ ಆಗುತ್ತೆ. ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ರಿನ್ಯೂವಲ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಬರುತ್ತೆ, ಮತ್ತು ಅದ್ರ ಜೊತೆಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕುವಂಥ ಎರಡು ವಿದ್ಯಾರ್ಥಿಗಳು ಕೂಡ ಅಪ್ಲೈ ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ www.ssp.postmatric.karnataka.government.in ಈ ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವೇನಪ್ಪ ಅಂದರೆ BCWD ಅಂತ ಏನು ಕರಿತೀವಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ department.karnataka.government.in ಕೂಡ ನಾವು ಮಾಹಿತಿನ ಪಡ್ಕೋಬೋದು. ಈ ವೆಬ್ಸೈಟ್ ಮೇಲೆ ನಾಳೆ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರ್ದಂಗೆ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.